ಅಜಾನ್ ಕೂಗೋದನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾರೆ. ಸರ್, ಈಗ ಅಜಾನ್ ಮಾತ್ರ ಅಲ್ಲ, ಬಸ್ಸು ಓಡಿಸ್ಲಿಕ್ಕೂ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಸೌಂಡ್ ಪೊಲ್ಯೂಷನ್ ಬಗ್ಗೆ ಕೋರ್ಟ್ ಆದೇಶಗಳಿದ್ದಾವೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪೊಲೀಸರಿಗೆ ನಾವು ಹೇಳಿದ್ದೆ ಎಲ್ಲೆಲ್ಲಿ ಎಷ್ಟು ಡೆಸಿಬಲ್ ಇದೆ ಅದನ್ನು ಹೇಳಬೇಕು ಮತ್ತು ವಿಶ್ವಾಸದಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ದೆ. ಯಾವುದೇ ಘರ್ಷಣೆಗೆ ಲಾಂಡ್ ಆರ್ಡರ್ ಸಿಚುವೇಶನ್ಗೆ ಅವಕಾಶ ಇಲ್ಲ. ಅಂದರೆ ಇದು ಮಸೀದಿಗೂ ಹೇಳಂಗೆ ಹೇಳಿದ್ದೀರಾ ಸರ್? ಎಲ್ಲರಿಗೂ ಹೇಳಿ, ಯಾರು ಮಸೀದಿ ಎದುರುಗಡೆನೋ ಇನ್ನೊಂದು ದೇವಸ್ಥಾನದಲ್ಲೋ ಮೈಕ್ ಹಾಕ್ತಾರೆ ಅವರಿಗೂ ಹೇಳಬೇಕು ಮತ್ತು ಮಸೀದಿಗಳಿಗೂ ಹೇಳಬೇಕು. ಮತ್ತೆ ಮೈಕನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಉಪಯೋಗಿಸ್ಬೇಕು ಅನ್ನುವಂಥದ್ದು ಹೈಕೋರ್ಟ್ ಆರ್ಡರ್ನ ಎಲ್ಲರೂ ಮಾನ್ಯ ಮಾಡಿದ್ರೆ ಶಾಂತಿ ಸುವ್ಯವಸ್ಥೆ ಲಭಿಸುತ್ತೆ, ಅದಕ್ಕೆ ಯಾರು ಚ್ಯುತಿ ತರಬೇಕು. ಅಲ್ಲ ಸರ್, ಈಗ ಮತ್ತೆ ನೋಟಿಸ್ ಕೊಡುವಂಥದ್ದು, ಸಭೆ ಮಾಡುವಂಥದ್ದು, ಈ ಥರದ ಏನಾದರೂ ಅಗತ್ಯತೆ ಕಾಣ್ತಾ ಇದೆ? ಮಾಡ್ತಾರೆ ಲೋಕಲ್ ಪೊಲೀಸ್. ಬಟ್ ಕೇವಲ ಇಲ್ಲಿಗಲ್ ಇರೋದಕ್ಕೆ ಮಾತ್ರನಾ ಸರ್ ಇದು? ಹೇಗೆ ಸರ್, ಡೆಲ್ಲಿಗಡೆ ಹೋಗ್ತಾ ಇದ್ದೀರಾ ಸರ್? ಇಲ್ಲ.